ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. 2 ಗಂಟೆಗೂ ಮೇಲ್ಪಟ್ಟು ನಾವು ಚರ್ಚೆ ಮಾಡಿದ್ವಿ, ಬರೀ ಬಳ್ಳಾರಿ ಮಾತ್ರ. ರಾಜ್ಯದಲ್ಲಿ ನಾನು ಮಂತ್ರಿಯಾಗಿ ಬಂದಮೇಲೆ ಸುಮಾರು 14ನೇ 15ನೇ ಜಿಲ್ಲೆ ನಾನು ಒಟ್ಟು ಬಂದು ಓಡಾಡ್ತಾ ಇರೋದು. ಮೊದಲನೇ ಬಾರಿಗೆ ಈ ರೈಲ್ವೆ ಇಲಾಖೆಯಲ್ಲಿ ನಾನು ಬಂದಮೇಲೆ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ, ಆಂಧ್ರಾಗೆ ಹೋಗಿದ್ದೀನಿ, ತೆಲಂಗಾಣಕ್ಕೆ ಹೋಗಿದ್ದೀನಿ, ಜಾರ್ಖಂಡ್ಗೆ ಹೋಗಿದ್ದೀನಿ, ತಮಿಳ್ನಾಡಿಗೆ ಹೋಗಿದ್ದೀನಿ, ಪಾಂಡಿಚೇರಿಗೆ ಹೋಗಿದ್ದೀನಿ, ಎಲ್ಲ ಕಡೆಯೂ ಸುತ್ತಾಡಿ ರಿವ್ಯೂ ಮಾಡ್ತಾಯಿದ್ದೀನಿ. 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ರಾಷ್ಟ್ರಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. 2,62,000 ಕೋಟಿ ರೂಪಾಯಿ ನಮ್ಮ ಬಜೆಟ್ಟು, 2,62,000 ಕೋಟಿ. ಇಂದಿನ ಬಜೆಟ್ಗಳಿಗೆ ಹೋಲಿಸಿದ್ರೆ 100 ಪಟ್ಟು 200 ಪಟ್ಟು ಜಾಸ್ತಿ ಆಯ್ತದೆ. ಕರ್ನಾಟಕ ರಾಜ್ಯಕ್ಕೆ ಪ್ರತಿ ವರ್ಷ ಅಪ್ ಟು 2010ವರೆಗೂ 750 ಕೋಟಿ ರೂಪಾಯಿ ಕೊಡ್ತಾಯಿದ್ರು. 850 ರೂಪಾಯಿ ಕೊಡ್ತಾಯಿದ್ರು ವರ್ಷಕ್ಕೆ, 850 ಕ್ರೋರ್ಸ್. ನಮ್ಮ ಸರ್ಕಾರ ಬಂದಮೇಲೆ ಮಿನಿಮಮ್ಮು 7-7.5 ಸಾವಿರ ಕೋಟಿ ರೂಪಾಯಿ ನಾವು ಮೇಂಟೆನೆನ್ಸ್ ಕೊಡ್ತಾಯಿದ್ದೀವಿ. ಇದಲ್ಲದೆ ರೈಲ್ವೆ ಬಜೆಟನ್ನು ಜನರಲ್ ಬಜೆಟ್ಗೆ ಸೇರಿದ ಮೇಲೆ ಸುಮಾರು 43,000 ಕೋಟಿ ರೂಪಾಯಿಗಳ 13-14 ಪ್ರಾಜೆಕ್ಟು ಕರ್ನಾಟಕದಲ್ಲಿ ನೆನೆಗುದಿಗೆ ಬಿದ್ದಿದ್ದು. ಇದೆಲ್ಲವನ್ನು ಕೈಗೆತ್ತಿಕೊಂಡು ನಾವು ಇವತ್ತು ಕೆಲಸವನ್ನು ಚಾಲನೆ ಮಾಡಿದ್ದೀವಿ. 2027 ಒಳಗಡೆ ಮಂಜು ಡೀಟೇಲ್ ಕೂಡ ಇದ್ರದ್ದು ಯಾವ್ಯಾವುದು ನಾವು ಇದು ಮಾಡ್ತಾ ಇದ್ದೀವಿ. 2027 ಒಳಗಡೆ ರಾಯದುರ್ಗ ತುಮಕೂರು, ತುಮಕೂರು ಚಿತ್ರದುರ್ಗ ದಾವಣಗೆರೆ, ಗದಗ ಕುರ್ಚಿ, ನಾವು ಎಲ್ಲೆಲ್ಲಿ ಇತ್ತು ನಾನೇ ಸ್ವತಃ ಹೋಗಿ ಮಾಡಿದ್ದೀವಿ. ಅದಲ್ದಿರ ಸುಮಾರು 800 ಕಿಲೋಮೀಟ್ರಿಗೂ ಮೇಲ್ಪಟ್ಟು ಡಬ್ಲಿಂಗ್ ಲೈನು ಕರ್ನಾಟಕದಲ್ಲಿ ಆಗಿದೆ. ಟೋಟಲಿ ರಾಷ್ಟ್ರದಲ್ಲಿ 93%ಗೂ ಮೇಲ್ಪಟ್ಟು ಡಬ್ಲಿಂಗ್ ಲೈನ್ ಆಗಿದೆ. 98% ಎಲೆಕ್ಟ್ರಿಫಿಕೇಷನ್ ಆಗಿದೆ. ಅದಲ್ಲದೆ 103 ವಂದೇ ಭಾರತ್ ಟ್ರೈನು 24 ರಾಜ್ಯಗಳಲ್ಲಿ, ಸ್ಟೇಟ್ನಲ್ಲಿ 303 ಡಿಸ್ಟ್ರಿಕ್ಟ್ನಲ್ಲಿ ವಂದೇ ಭಾರತ್ ಟ್ರೈನು ಓಡಾಡ್ತಾ ಇದೆ. ಮೈಸಾಬ್ ವಂದೇ ಭಾರತ್ 24 ಸ್ಟೇಟ್, 303 ಡಿಸ್ಟ್ರಿಕ್ಟ್ ವಂದೇ ಭಾರತ್ ಟ್ರೈನ್ ಹೋಗ್ತಾ ಇದೆ. ಅಲ್ಲೆಲ್ಲ ವಿಚಾರ ಹೇಳಿದ್ದು, ನಮ್ಮಲ್ಲಿ ಕರ್ನಾಟಕದಲ್ಲಿ 10 ವಂದೇ ಭಾರತ್ ಟ್ರೈನ್ ಓಡಾಡ್ತಾ ಇದೆ. 10 ವಂದೇ ಭಾರತ್ ಟ್ರೈನ್ 10 ಓಡಾಡ್ತಾ ಇವೆ. ಅದಲ್ಲದೆ ಮುಂದಿನ 25th of March 2025 ಸ್ಲೀಪಿಂಗ್ ಕೋಚನ್ನು ಕೂಡ ನಾವು ವಂದೇ ಭಾರತ್ ಸ್ಲೀಪಿಂಗ್ ಕೋಚನ್ನು ಕೂಡ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದರೊಳಗೆ ಕರ್ನಾಟಕವೂ ಕೂಡ ಸೇರಿಕೊಂಡಿರ್ತದೆ. ಅದಲ್ಲಿ 20-25 ಮಾರ್ಚ್ ಒಳಗಡೆ ವಂದೇ ಭಾರತದಲ್ಲಿ ಸ್ಲೀಪಿಂಗ್ ಕೋಚ್ ಇಲ್ಲ. ನಾವು ಇವಾಗ ನೆಕ್ಸ್ಟ್ ಮಾಡ್ತಾ ಇರೋದು ಒಂದು ಸ್ಲೀಪಿಂಗ್ ಕೋಚ್ ಪೂರ್ತಿ. ಅದು ಅದಲ್ಲದೆ ಎಲ್ಲೆಲ್ಲಿ ಕೊಂಕಣ್ ರೈಲ್ವೆ ಸುಮಾರು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು, ಅದು ಕೊಂಕಣ್ ರೈಲ್ವೆ ಆಗಿ 40 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಅವತ್ತಿಗೆ ಅದು ದೊಡ್ಡ ಪ್ರಾಜೆಕ್ಟು. ಇವತ್ತದು ಈ ನಮ್ಮ ಸ್ಪೀಡು ನಮ್ಮ ಅಭಿವೃದ್ಧಿ ನೋಡಿದಾಗ ತುಂಬ ತೊಂದರೆ ಆಯ್ತದೆ ಅಂತ ತೀರ್ಮಾನ ಮಾಡಿ
ಕೇರಳ ಸರ್ಕಾರ, ಗೋವಾ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ, ಚಾರು ಸ್ಟೇಟ್ಗೆ ಇಶ್ಯೂಸ್ ಆಯಿತು. ನಾಲ್ಕು ಸ್ಟೇಟಲ್ಲಿ ಮೂರು ಸ್ಟೇಟ್ಗಳು ಈಗಾಗಲೇ ಕನ್ಸಲ್ಟ್ ಕೊಟ್ಟಿದ್ದಾರೆ ಇದನ್ನು ರೈಲ್ವೆಗೆ ಮರ್ಜ್ ಮಾಡ್ಕೊಳ್ಳಿ ಅಂತ. ವಿಧಾನಸಭಾ ಚುನಾವಣೆ ಮಹಾರಾಷ್ಟ್ರದ ಮುಗಿದ ಮೇಲೆ ಅದನ್ನು ಕೂಡ ನಾವು ಕೊಂಕಣ ರೈಲ್ವೆನ ನಮಗೆ ಮರ್ಜ್ ಮಾಡಿಕೊಂಡು ಕೊಟ್ಟಿಲ್ಲ, ನಾವು ಕೇಳಿಲ್ಲ ಚುನಾವಣೆ ಮುಗಿದ ಮೇಲೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಮೊದಲನೇ ಬಾರಿಗೆ ಈ ಕೊಂಕಣ ರೈಲ್ವೆನ ರೈಲ್ವೆಗೆ ಸೇರಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ದು. ನಾನು ಮಂತ್ರಿ ಆದಮೇಲೆ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವ್ರ ಜೊತೆ ಮಾತನಾಡಿ ಒಂದು ಹಂತಕ್ಕೆ ತಂದಿದ್ದೀವಿ. ಸುಮಾರು ವರ್ಷದ ತೊಂದರೆ ಅದು, ಅಲ್ಲಿ ಪ್ಲ್ಯಾಟ್ಫಾರಮ್ ಆಗಬೇಕಾಗಿದೆ, ಕೆಲಸಗಳಾಗಬೇಕಾಗಿದೆ, ಡಬ್ಲಿಂಗ್ ಆಗಬೇಕಾಗಿದೆ. ಅವತ್ತು ಫಾರೆಸ್ಟ್ನವ್ರದ್ದು ಕ್ಲಿಯರೆನ್ಸ್ ಇರಲಿಲ್ಲ, ಇವತ್ತು ಫಾರೆಸ್ಟ್ನವ್ರದ್ದು ಎಲ್ಲ ಕ್ಲಿಯರೆನ್ಸ್ ಆಗಿದೆ, ಏನೆಲ್ಲವನ್ನು ಬಿಡಿಸಿದ್ದೀವಿ, ಅದನ್ನು ಕೂಡ ಒಂದು ಹಂತಕ್ಕೆ ತತ್ತೀವಿ. ಅದು ಕ್ಲಿಯರ್ ಆದರೆ ಏನು ರೆವಿನ್ಯೂ ಬೆಳೀತದೆ? ರೆವಿನ್ಯೂ ಅಲ್ರಿ, ಸರ್ವಿಸ್ ಅಪ್ಪ. ಅಷ್ಟೇ, ಈ ರೈಲ್ವೆಗಳು ಓಡಿಸೋದ್ರಿಂದ ಜನಗಳು ಕರ್ಕೊಂಡೋಗಿ ಬಿಡೋದ್ರಿಂದ ದುಡ್ಡು ಬರೋದಿಲ್ಲ ರೀ, ದುಡ್ಡು ಏನೋ ನಾವು ಬರ್ತದೆ ಅಂದ್ರೆ ಗೂಡ್ಸಿಂದ. ಬೆನಿಫಿಟ್ಸ್ ಅಲ್ಲಪ್ಪ, ಅವ್ರ ಸವಲತ್ತು ಜಾಸ್ತಿ ಆಯ್ತದೆ ಅವ್ರಿಗೆ, ಪ್ಯಾಸೆಂಜರ್ಗೂ ಅನುಕೂಲ ಆಗ್ತದೆ. ಅಲ್ಲಿ ಇವಾಗ ಏನು ಸರ್ವಿಸ್ ಇದೆ ಅದಕ್ಕಿಂತ ದೊಡ್ಡ ಸರ್ವಿಸ್ಗಳು ನಮ್ಮಲ್ಲಿ ಆಗ್ತವೆ. ಇವತ್ತು ನಾವು ಎಲ್ಲ ಕಡೆಯೂ ಇದು ಮಾಡ್ತಾಯಿದ್ದೀವಿ, ಎಲ್ಲ ಸ್ಟೇಷನ್ಗಳನ್ನು ಕೂಡ ನೀವು ನೋಡ್ಕೊಂಡಿದ್ದೀರಿ, 1,000 ಮೇಲ್ಪಟ್ಟು ಸ್ಟೇಷನ್ಗಳು ಈಗಾಗಲೇ ಅಂದುಕೊಂಡ ಮಾಡ್ತಾಯಿದ್ದೀವಿ, ಅದೆಲ್ಲವೂ ಕೂಡ ಆಗ್ತಾಯಿದೆ. ಏನು ಸಾಧನೀಕರಣ, ಏನು ಲೇಟೆಸ್ಟ್ ಏನು ಮಾಡಿದ್ರಿ? ಏನು ಒಂದು ರೈಲ್ವೆ ಸ್ಟೇಷನ್ಗಳೆಲ್ಲ ನೀವು ಇವತ್ತು ಏರ್ಪೋರ್ಟ್ ಇದ್ದಂಗಿಲ್ವಾ? ಮಾಡ್ತಾಯಿದ್ದೀವಿ, ಬಳ್ಳಾರಿ ಮಾಡ್ತಾಯಿದ್ದೀವಿ ಸರ್. ಹೋಗ್ತೀನಿ, ಇವಾಗ ಹೋಗ್ತೀನಿ. ನೀವು ಹೋಗ್ತೀನಿ, ಅಲ್ಲಿ ಹೋಗೋಣ, ಬನ್ನಿ, ನೀವು ಬನ್ನಿ, ಹೋಗೋಣ. ಎಲ್ಲವೂ ತಗೊಂಡಿದ್ದೀವಿ, ಅವ್ರು ಹೇಳ್ತಾ ಇರೋದು ಓಕೆ ಆಗ್ಬೋದು ರೀ, ಕಾಮ ಬಿ ಅಚ್ಚಂದ ಇಚ್ಚಲ್ ರೀ, ಬಂದ್ಮೇಲೆ ಹೋಸ್ತ ಹೋಗ್ಬೇಕು ಅಂತ. ಅದಾದಮೇಲೆ ನಾವು ಇಲ್ಲಿ ಯಾವ್ಯಾವುದು ಯೋಜನೆ ತಗೊಂಡಿದ್ದೀವಿ ಅಂದಲ್ಲ, ಗಿಣಿಗೇರಿ, ರಾಯಚೂರು, ಕಡೂರು, ಚಿಕ್ಕಮಗಳೂರು, ಬಾಗಲಕೋಟೆ, ಕುರ್ಚಿ, ಧಾರವಾಡ, ಬೆಳಗಾಮು, ಹುಬ್ಬಳ್ಳಿ, ಅಂಕೋಲ, ಗದಗ, ವಾಡಿ, ಹಾಸನ, ಬೇಲೂರು, ಶಿವಮೊಗ್ಗ, ಶಿಕಾರಿಪುರ, ಎಲ್ಲವರು ಅವರು ಯಾರವ್ರು ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ನೀನೇನು ಮರೆ ಮತ್ತೆ ಬೆಳಿಗ್ಗೆಯಿಂದ ಪರಿಚಯ ಮಾಡ್ಕೊಳ್ಳಿವಲ್ಲೋ ಬಾಯ್ತ್ ಕಡೆಗೆ? ಅಯ್ಯೋ, ನಿಮ್ಮ ಮನೆ ಕಾಯ್ನಾಗ ನಿಮ್ಗೇನಪ್ಪ ಆಗಿದೆ? ಕರ್ನಾಟಕ ಸರ್ಕಾರದವ್ರಿಗೆ ನಿಮಗೇನು ಕಾಯಿಲೆ ಬಂದ್ಬಿಟ್ಟಿದ್ಯಾ? ಅಲ್ಲ ಸರ್, ಒಬ್ಬ ಮಂತ್ರಿ ಬಂದ ಪರಿಚಯ ಮಾಡ್ಕೊಬಿಡೋ ಸರ್, ಯಾರಾದರೂ ಆಗಲಿ ಸರ್, ನೀವೇ ಹೇಳಿದ್ರು ಒಬ್ಬ ಇನ್ಫಾರ್ಮೇಷನ್ ಯಾರು ಕೊಡಲಿ? ನಾನು ನನಗೆ ಗೊತ್ತಿಲ್ಲ ಅಂದಾಗ ನಾನೇನು ಮಾಡ್ಬೋದು ಹೇಳಿ? ತಾವೇ ಆಫೀಸ್ ಎರಡು ಕಡೆ ಇನ್ಚಾರ್ಜ್ ಆಗಿ ಸಾವಿರ ಇರ್ಬೋದು ಸಾಹೇಬ್, ಬರಬೇಕು ಮತ್ತೆ ಪಾಪ ಹೇಳಿ. ಥ್ಯಾಂಕ್ ಯು, ರೈಟ್ ಕ್ವೆಶನ್ ಸಾಹೇಬ್ರೇ. ಒಂದು ನಿಮಿಷ, ನಾನು ಬಂದ್ಮೇಲೆ ಅಷ್ಟಾದ್ರು ಆಯ್ತಾ ಇದ್ದೆ. ಒಂದು ನಿಮಿಷ, ನನಗೆ ಗೊತ್ತಿಲ್ಲ 10 ಏನೇನು ಚೇಂಜ್ ಮಾಡಬೇಕೋ ಮಾಡ್ತಾ ಇದ್ದೀವಿ, ಎಲ್ಲವನ್ನೂ ಮಾಡಿದ್ದೀವಿ ಅನ್ನೋಕ್ಕಿಲ್ಲ. ಆಯ್ತಾ, ರಾಯದುರ್ಗ, ತುಮಕೂರು, ಶಿವಮೊಗ್ಗ, ಶಿಕಾರಿಪುರ, ತುಮಕೂರು, ದಾವಣಗೆರೆ. ಇವತ್ತು ಇವತ್ತು ಮೀಟಿಂಗ್ನಲ್ಲಿ ಆಗಿದ್ದು ಸರ್, ಬಳ್ಳಾರಿ ರೈಲ್ವೆ ನಿಲ್ದಾಣನ ನಾವು ಏನು ಕೆಲಸ ಹೇಳಿದ್ದೀರಿ ಚರ್ಚೆ ಮಾಡಿದ್ದೀವಿ, ಅದನ್ನು ಯಾವ ರೀತಿ ತ್ವರಿತಗತಿಯಲ್ಲಿ ಇದು ಮಾಡಬೇಕು ಅದನ್ನು ಮಾಡೋದಕ್ಕೆ ಕೆಲಸ ಸರ್ ಮಾಜಿ ಅಭಿ. ಬಳ್ಳಾರಿ ರೈಲ್ವೆ ಸ್ಟೇಷನ್ ನಮ್ಮ ಕಾಮು ಏಕರ್ಗೆ ಡಿಸ್ಕಸ್ ಕರ್ಕೋಯಿ, ಕಿತ್ತೆ ಅರ್ಜೆಂಟ್ ಕರ್ನಾಕ ಕ್ವಾಲಿಟಿ ಕೈಸ 2% ಬಿ ಉಸ್ಕೋ ಏನು ಜಪ ಕಾಂಪ್ರಮೈಸ್ ಕರ್ನಾಕ ಕರೀಲಿ. ಏನೇನು ಬೇಕು ಸವಲತ್ತು ಕೊಡ್ತೀವಿ, ಏನು ಮಾಡ್ತಾರೆ, ಮಾಡ್ತಾರೆ, ಎಕ್ಸಿಲೇಟರ್ ಹಾಕ್ತಾರೆ, ಪ್ರತಿಯೊಂದು ಮಾಡ್ತಾರೆ ಸರ್. 14 crore ಮಾಡ್ತಾರೆ. ರೈಲ್ವೆ ವಾಲ ಕ್ಯಾಬ್ ಕ್ಯಾಲ್ ಇಯೇ ತುಮಕೂರು ರೈಲ್ವೆ ಸ್ಟೇಷನ್, ಬಳ್ಳಾರಿ ರೈಲ್ವೆ ಸ್ಟೇಷನ್ ಕ್ಯಾಬ್ ಪ್ರಾಬ್ಲಮ್ ಇದೆ, ಕ್ಯಾಕ ಅರೇಂಜ್ಮೆಂಟ್ ಕರ್ನಾಯ್ತು ಕ್ಯಾಲ್ ಇಷ್ಟೇ. ಬಾದ್ಮೇ ನಮ್ಮಲ್ಲಿ ಒಟ್ಟು ಬಳ್ಳಾರಿ ಇದಕ್ಕೆ 16,66,00,000 ಖರ್ಚು ಮಾಡ್ತಾಯಿದ್ದೀವಿ, ಹೊಸಪೇಟೆಗೆ 15,17,00,000 ಲಕ್ಷ ಖರ್ಚು ಮಾಡ್ತಾಯಿದ್ದೀವಿ. ಗತಿಶಕ್ತಿ ಯೋಜನೆಯಲ್ಲಿ ಬೇರೆ ಬೇರೆ ನಿಲ್ದಾಣಗಳೇನಿದೆ ತೋರಣಗಲ್ ಅವೆಲ್ಲ ಗತಿಶಕ್ತಿ ಯೋಜನೆಯಲ್ಲಿ ಕೆಲವು ಕೆಲಸಗಳನ್ನ ನಾವು ತಗೋತಾ ಇದ್ದೀವಿ. ಒಟ್ಟು 7 ROB RUBಗೆ ನಮ್ಮ ನಿಮ್ಮ MP ಸಾಹೇಬರು ಇದು ಮಾಡಿದರು.
ಮತ್ತು ನಮ್ಮ ಇವರು ಯಾರು ಬಸವರಾಜ್ ಪಾಟೀಲ ಅನ್ವರಿ ಸಾಹೇಬರು ಅವ್ರು ಲೋಕಸಭಾ ಸದಸ್ಯರಾಗಿದ್ದು ಅವಾಗ ಸಿಂಧು ನೋವು ಯಾವುದೋ ಇದ್ದಿತ್ತು ಅಲ್ಲಿದ್ದು ಕೂಡ ಕೆಲವನ್ನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಇದು ಮಾಡ್ತಾಯಿದ್ದೀವಿ ನಾವು ಈ ಬಳ್ಳಾರಿ ನಗರದಲ್ಲಿ ಈ ನಮ್ಮ ದೇವಸ್ಥಾನ ಇದೆಯಲ್ಲ ಏನು ದೇವಸ್ಥಾನ ನಮ್ಮ ತಾಯಿ ದುರ್ಗಮ್ಮನ ದೇವಸ್ಥಾನದ ಹತ್ರ 9 ಕೋಟಿ ರೂಪಾಯಿ ಬಿಡುಗಡೆ ಕೊಟ್ಟಿದ್ದೇವೆ. ಅದು ಅಂಡರ್ಪಾಸಿಯನ್ನು ಮಾಡಬೇಕು ಅದು ಮಾಡಿಲ್ಲ ಅಂದರು ಅದಕ್ಕೆ ಇಮ್ಮಿಡಿಯೇಟಾಗಿ ಚಾಲನೆ ಕೊಟ್ಟು ಕೆಲಸ ಮಾಡೋದಕ್ಕೆ ನಾವು ಇದು ಮಾಡಿದ್ದೀವಿ. ಮತ್ತು ರೈತರ ಜಮೀನುಗಳು ಏನು ಅಕ್ವಿಜೇಷನ್ನು ಜಿಂದಾಲಿಗೆ ಮಾಡಬೇಕು ಅಂತ ಇದು ಮಾಡಿದ್ದರು ಅವರು. ಇವತ್ತಲ್ಲಿ 1,000 ಜನ ಕುಳಿತಿದ್ದಾರೆ ಎಲ್ಲ ಬೆಳಗ್ಗೆ ಬಂದು ನನಗೆ ಇದು ಮಾಡಿದ್ದರು. ನಾನು ಅಲ್ಲೇ ಬರ್ತೀನಪ್ಪ ಅಂತ ಹೇಳಿದ್ದೀನಿ. ಅಲ್ಲೇ ನಮ್ಮ ರಾಮಲೂರು ನಮ್ಮ ಸೋಮಶೇಖರ ರೆಡ್ಡಿ ಎಲ್ಲ ಇರ್ತಾರೆ. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ಅವ್ರು ಇನ್ಚಾರ್ಜ್ನವರಿಗೆ ಯಾವುದೇ ಕಾರಣಕ್ಕೂ ಪ್ರೊಸೆಸ್ ಮಾಡಬೇಡಿ, ರೈತರದ್ದು ಯಾವ ಕಾರಣಕ್ಕೂ ಅನ್ಯಾಯ ಮಾಡಬೇಡಿ. ಅವ್ರಿಗೇನಾದ್ರು ಬೇಕಾದರೆ ಬೇರೆ ಯಾವುದಾದ್ರು ರೂಟ್ ಇದ್ದರೆ ಮಾಡಲಿ. ಅವರು ಬಾಕಿ ಎತ್ತರೆ ರೈಲ್ವೆ ರೈಲ್ವೆ ಅಂತ ಇರು ಅಮರ ನೈ ಹೈ ಅಮರ ಹೈ ಅಮರ ಅದು ಅಧಿಕೃತ ಸರ್ವೇನೇ ಇಲ್ಲ, ನಮ್ಗೆ ಸಂಬಂಧನೇ ಇಲ್ಲ. ಯು ಆರ್ ನಾಟ್ ಸಪೋಸ್ ಟು ಯು ಆರ್ ನಾಟ್ ಇಂಟರ್ಫೇರ್ ಆಪ್ಕಾನೇ ಆಪ್ಕಾನೇ ಹೇ ಸರ್ವೆ ಆಪ್ಕಾನ್ ಅಮರ ನೈ ಹೈ ಅಮರ ನೈ ಹೈ ನೋಡ್ರಿ ಸೌತ್ ಸೆಂಟ್ರಲ್ನವರಲ್ಲ ನಮ್ಮವರಲ್ಲ, ಯಾರೋ ಪ್ರೈವೇಟ್ನವ್ರಿ ನಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾಯಿದ್ರು. ಜಿಲ್ಲಾಧಿಕಾರಿಗಳು ಹೇಳಿದ್ದೀವಿ ಇವತ್ತಿಂದ ಆಚೆಗೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಅವರು ರೈತರೆಲ್ಲ ಸೇರಿಕೊಂಡು ಎಲ್ಲಿ ಹೇಳಿ ತೋರಿಸಿದಾರೋ ಬೇರೆ ಜಾಗ ಮಾಡ್ಕೊಳ್ಳಿ. ಇವಾಗ ಏನು ಮಾಡ್ತಾ ಇದ್ದೀರಿ ನಿಲ್ಲಿಸಿ ಆ ಥರ ಏನಾರು ಆದರೆ ಯಾವುದೇ ಕಾರಣಕ್ಕೆ ಅವ್ರಿಗೆ ಅವಕಾಶ ಕೊಡಬೇಡಿ. ಸಂಘ ಸಾಹೇಬ್ರೆ ಒಟ್ಟು 7 RUB 6 UBನ ನಿಮ್ಮ ಎಮ್ ಪಿ ಸಾಹೇಬರು ಮತ್ತು ಕೊಟ್ಟಿದ್ದಾರೆ. 4 ಇವಾಗ 3 ಕ್ಲಿಯರ್ ಆಯಿತು, ಇನ್ನೊಂದು 2 ದಿವಸದಲ್ಲ ಕೆಲಸ ಶುರು ಮಾಡಿ ಕೇಳಿದ್ದೀವಿ. ಒಟ್ಟು 4 24-25 ಮುಗಿಸ್ತೀವಿ. ಇನ್ನೊಂದು 25-26 ಇನ್ನೊಂದು 3-4 ಹೊಡಿತೇವೆ, ಅದು ಮಾಡ್ಕೊಡ್ತೀವಿ. ನಾವು ಅದಕ್ಕೆ ಏನೇನು ಮಾಡಬೇಕು ಯಾವ್ಯಾವ ರೀತಿ ಮಾಡಬೇಕು ಎಲ್ಲವನ್ನು ಕೂಡ ಮಾಡೋದಕ್ಕೆ ನಾವು 6,200 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಒಂದು ಸರ್ವೆ ಮತ್ತು ಡಿ ಪಿ ಆರ್ ಮಾಡೋದಕ್ಕೂ ಕೂಡ ಇದು ಮಾಡಿದ್ದೀವಿ. ಈಗಾಗಲೇ ಸರ್ವೆ ಕಾರ್ಯ ಮುಗಿದಿದೆ. ಮಳೆ ಆಯಿತಾ ಬಳ್ಳಾರಿ ಹೊಸಪೇಟೆ ಪ್ರದೇಶ ಕಲ್ಯಾಣ ಕನ್ನಡ ಭಾಗವಹಿದು ಅದಕ್ಕೆ ಏನೇನು ಮಾಡ್ತಾಯಿದ್ದೀವಿ ಅದಲ್ದಿರ ಬಳ್ಳಾರಿ ಚಿಕ್ಕಜಾಜೂರು ಡಬ್ಲಿಂಗ್ಗೆ 185 ಕಿಲೋಮೀಟ್ರು 2024 ಡಬ್ಲಿಂಗ್ ಲೈನ್ ಇದು ಮಾಡೋಕ್ಕೆ 3,080 ಕೋಟಿ ರೂಪಾಯಿನ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಭಾಗ ಆಗಿರೋದ್ರಿಂದ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಹೌದು, ಒಂದು ಆ ವಿಚಾರದಲ್ಲಿ ಮಾತಾಡ್ತೀನಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಅನುದಾನ ಕೊಡ್ತಾ ಇಲ್ಲ, ಹಿಂದುಳಿದ ಭಾಗಗಳು ಮಾತ್ರ ಒಂದು 4 ಡಿಸ್ಟ್ರಿಕ್ಟ್ಗಳು ಡೆವಲಪ್ಮೆಂಟ್ ಆಗ್ತದೆ, ನಾವು ವಂಚನೆ ಆಗ್ತದೆ ಅಂತಂದು ಹೇಳಿ ಬಡ ಬಡ ಬಡ್ಕಂತಾ ಇದಾರೆ ಇಲ್ಲಿ. ಅಮ್ಮ ಒಂದು ನಿಮಿಷ ಅಣ್ಣ, ಬಡ್ಕೊಳ್ಳೋರಲ್ಲ ಯಾರು ಗೊತ್ತಾ, 55-60-70 ವರ್ಷ ಅಧಿಕಾರ ಮಾಡಿ ರೈಲ್ವೆ ಇಲ್ಲೆಲ್ಲೇ ಇದೆ ಇಲಾಖೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ದಿರಾ? ಎಲ್ಲ ಪ್ರಾಜೆಕ್ಟ್ಗಳು ಬರೀ ಪುಸ್ತಕದಲ್ಲಿ ಇಟ್ಟು ಹೋಗಿದ್ರು ಪುಣ್ಯಾತ್ಮರು. ನಾವು ಬಂದಮೇಲೆ ಕೆಲಸ ಮಾಡಿದ್ದೇವೆ ಎಲ್ಲೋ ಮೋದಿ ಅವ್ರ ಸರ್ಕಾರ ಆಗಿದೆಯೋ ಎಲ್ಲೋ ಅನ್ನೋದ ನೀವೇ ತೀರ್ಮಾನ ಮಾಡಿ, ನಾನೇನು ತೀರ್ಮಾನ ಮಾಡಿ. ಒಂದು ನಿಮಿಷ ರೀ, ಇದು ಹೇಳ್ಬಿಡ್ತೀನಿ ಮೊದಲು ಇದಾಗಲಿ. ಚಿಕ್ಕ ಬಳ್ಳಾರಿ ಚಿಕ್ಕಜಾಜೂರು ಡಬ್ಲಿಂಗ್ ಲೈನು 2020 ಸರ್ವೆ ಪೂರ್ಣಗೊಂಡಿದೆ. ಇದು ನಾವು 2 ವರ್ಷದಲ್ಲಿ ಕೆಲಸ ಮುಗಿಸಿ 3,080 ಕೋಟಿ ಸರ್. ಸ್ವಾಮಿಹಳ್ಳಿ ರಾಯದುರ್ಗ, ಹೌದು ಸರ್, ಸ್ವಾಮಿಹಳ್ಳಿ ರಾಯದುರ್ಗ 52 ಕಿಲೋಮೀಟ್ರು. ಹಾಂ, ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಪೂರ್ತಿ ಇದಾಗಿದೆ, ಡಿ ಪಿ ಆರ್ ತಯಾರಾಗ್ತಾ ಇದೆ. ಇದು ಕೂಡ ಇನ್ನೂ ಡಿ ಪಿ ಆರ್ ಇವಾಗ ಮುಗಿದ ಮೇಲೆ ನಮ್ಗೆ ಎಷ್ಟು ಅಮೌಂಟ್ ಅಂತ ಗೊತ್ತಾಯ್ತು, ಅದು ಮುಗ್ತೀವಿ. ಈ ಬಿಸ್ನೆಸ್ ವಿಚಾರದಲ್ಲಿ ರೈಲ್ವೆ ಜಾಸ್ತಿ ಗೂಡ್ಸ್ಗಳು ಓಡಾಡ್ತಾರೆ. ಹೊಸಪೇಟೆ ಬಳ್ಳಾರಿ ಕ್ವಾಡ್ರ ಫ್ಲಿಂಗ್ 4 ಟ್ರ್ಯಾಕ್ 4 ಟ್ರ್ಯಾಕ್ ಅಂದ ಇದು ಮಾಡ್ತಾ ಇದ್ದೀವಿ. ಹೌದು, ಬಳ್ಳಾರಿ ಗೂಡ್ಸಿಂದು ಯಾವುದೋ ನಿಮ್ಮ ಮೈನಿಂಗ್ಸು ಮತ್ತೊಂದು ಮಗದೊಂದು ಇದಕ್ಕೆ ಸರ್ವೆ ಈಗಾಗಲೇ ಮುಗಿದಿದ್ದು ಜಿ ಪಿ ಆರ್ ಆಗ್ತಾ ಇದೆ. ಸುಮಾರು 33,000 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗ್ತದೆ. 3,000 ಜಿಂದಾಲ್ ಸ್ಟೀಲ್ ಕಾರ್ಖಾನೆ ಹಾಗೂ ಇತರೆ ಸ್ಟೀಲ್ ಕಾರ್ಖಾನೆ ಉಕ್ಕಿನ ಕಾರ್ಖಾನೆ ಇದಕ್ಕೆಲ್ಲವನ್ನು ಕೂಡ ರೈಲ್ವೆ ಟ್ರ್ಯಾಕ್ ಸಾಮರ್ಥ್ಯ ವೃದ್ಧಿಗೋಸ್ಕರವಾಗಿ ಇದು ನಾವು ಮಾಡ್ತೀವಿ. 3,000 ಕೋಟಿ ಈ ಭಾಗದಲ್ಲಿ ಗೂಡ್ಸ್ಗಳು ಜಾಸ್ತಿ ಓಡಾಟ ಮೈನಿಂಗ್ ಇರೋದಕ್ಕೋಸ್ಕರ ಜಾಸ್ತಿ ಗೂಡ್ಸ್ಗಳು ಓಡಾಡಲಿಂದ ತೊಂದರೆ ಆಗ್ತದೆ ರೈಲ್ವೆ ಮೂವಿಂಗ್ ಸಿಕ್ಕಾಪಟ್ಟೆ ಟೈಮ್ ನಿಂತ್ಕೋಬೇಕಾಗಿದೆ. ವ್ಯಾಸ ಕಾಲಿನಿ ಅಮರಾವತಿ ಕಾಲಿನಿ
ಡಬ್ಲಿಂಗ್ 120 ಕಿಲೋಮೀಟರ್ ಆಯ್ತು. ಕೇಳಿದ ಅದೇನೋ ಗೊತ್ತಿಲ್ಲ. ಎಸ್, ಅದು ಇವಾಗ ಇದು ನಮ್ಮದು ಸರ್ವೆ ಮುಗಿದಿದೆ, ಡಿ ಪಿ ಆರ್ ಇದಾಗ್ತಾ ಇದೆ. ವ್ಯಾಸಿನ ಕರೆಯಿಂದ ಯಾವುದು ಅಮರಾವತಿ ಕಾಲೋನಿ ಅಲ್ಲಿಂದ ಅದು 120 ಕಿಲೋಮೀಟ್ರ್ ನನಗೆ ಕೊಟ್ಟಿದ್ದಾರೆ. ಅದೇನು ನಿಜಾನೋ ಇಲ್ಲ ಗೊತ್ತಿಲ್ಲ ನನಗೆ. ಆಮೇಲೆ ಅದು ಇರ್ಬೋದು, ಇಲ್ಲ 20 ಕಿಲೋಮೀಟರ್ ಇರ್ಬೋದು, 20 ಕಿಲೋಮೀಟರ್ ಇರ್ಬೋದು. ತೋರ್ಣ ಅದು ಇಲ್ಲ ಅಮೌಂಟ್ ಇವಾಗ ಡಿ ಪಿ ಆರ್ ಬರ್ತಾ ಇದೆ. ತೋರ್ಣಗಲ್ಲು ರಂಜಿತ್ ಪುರಿ ಡಬ್ಲಿಂಗ್ ನಡೀತಾ ಇದೆ 29 ಕಿಲೋಮೀಟ್ರ್. ಅದು ಕೂಡ ಮೈನಿಂಗ್ ಇದು ಮಾಡೋದಕ್ಕೇ ಇವೆಲ್ಲವನ್ನು ಕೂಡ ನಾವು ಇದು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ. ಗೂಡ್ಸು ಓಡಾಟ ತುಂಬ ಜಾಸ್ತಿ ಆಗೋದ್ರಿಂದ ಅದೇ ಪದೇ ರೈಲು ನಿಲ್ಕಂತ ಅದಲ್ದಿರ. ನಿನ್ನೆ ನಮ್ಮ ಮಂತ್ರಿಗಳು ಬೆಂಗಳೂರು ಬಂದಿದ್ದರು, ನಮ್ಮ ಅಶ್ವಿನಿ ವೈಷ್ಣವ್ ಅವರು. ಎರಡು ಪ್ರಮುಖವಾದದ್ದನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಬೆಂಗಳೂರು ಸುತ್ತ ಒಂದು ಸರ್ಕ್ಯುಲರ್ ರೈಲ್ವೆ ಮಾಡೋದು. ಈ ಗೂಡ್ಸ್ ವ್ಯಾಗಿನ್ಗಳು ಏನು ಬರ್ತವೆ ಯಾವುದೇ ಸಿಟಿ ಸರ್ಕ್ಯುಲರ್ ರೈಲ್ವೇಸ್ ಸರ್ಕ್ಯುಲರ್ ರೈಲ್ವೆ ಮಾಡಿ 440 ಕಿಲೋಮೀಟ್ರ್ ಆಗ್ತದೆ. ಎಲ್ಲ ರಾಜ್ಯಗಳಿಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇಗಳಿರ್ಬೋದು, ಸ್ಟೇಟ್ ಹೈವೇಗಳಿಗೆ ಅಲ್ಲಿ ಒಂದೊಂದು ಕಾರಿಡಾರ್ ಮಾಡ್ತೀವಿ. ಯಾವುದೇ ಮೆಟೀರಿಯಲ್ಸು ಪೊಲ್ಯೂಷನ್ಗೋಸ್ಕರ ಅವಾಯ್ಡ್ ಮಾಡೋಕ್ಕೋಸ್ಕರ ಅಲ್ಲಿ ಮಾಡಿ ಸಬರ್ಬನ್ಗೆ ಮೆಟ್ರೋಗೆ ಅದನ್ನು ಲಿಂಕ್ ಮಾಡ್ತೀವಿ. ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.